हाय फ्रेंड्स एल्लरिगू नमस्कार किशोर व्लॉग्स एंड रेसिपी चैनल के स्वागत नानु निम्म किशोर इवत्तिन वीडियो दल्ली निमगे बीन्स आलू हुड़ी माडुवुदु हेगे अंत तोरिस्ता इदीनि सो इदु तुंबा सिंपल हागू तुंबा ईजी आगि यारु सह माडबहुदागिदे सो इदु नोडि रुब्लिके बेकागिरुवंत मोदलने सामग्री हेळ्ता इदीनि इल्ली काय तुरि इदे मत्ते अरिशिण इदे 5 रिंद 6 ब्याडिगे मेणसिनकायि टोमेटो ईरुळ्ळि अर्ध अर्ध 2 टेबल स्पून कोत्तंबरि बीज ಮತ್ತೆ ಇಲ್ಲಿ ಗರಂ ಮಸಾಲೆ ಪೌಡರ್ ಸ್ವಲ್ಪ ಜೀರಿಗೆ ಮತ್ತು ಶುಂಠಿ ಇಟ್ಟಿದ್ದೀನಿ ಹಾಗೆ ತರಕಾರಿ ಇಲ್ಲಿ 2 ಆಲೂಗಡ್ಡೆ ಸ್ವಲ್ಪ ಬೀನ್ಸ್ ಇದೆ ಅರ್ಧ ಟೊಮೆಟೊ ಅರ್ಧ ಈರುಳ್ಳಿ 3 ಹಸಿಮೆಣಸು ಇದೆ ಉದ್ದಕ್ಕೆ ಸೀಳಿಟ್ಟಿರುವಂಥದ್ದು ಅರ್ಧ ಕಪ್ ಬೇಳೆಯನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕಿದ್ದೀನಿ ಹಾಗೆ ಮಾಡಲಿಕ್ಕೆ ನೀರು ಮತ್ತು ಇದು ಒಗ್ಗರಣೆಗೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಮತ್ತು ಒಗ್ಗರಣೆ ಸೊಪ್ಪು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ಬಳಿಕ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ಳಿ ಓಕೆ ಈಗ ಹಾಕಿದ್ದೀನಿ ನೋಡಿ ಇದು ಸ್ವಲ್ಪ ಸಿಡಿದ ತಕ್ಷಣ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗಲಿಕ್ಕುಂಟು ಅಲ್ಲಿ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದ ಮೇಲೆ ಒಣಮೆಣಸು ಹಾಕೊಳ್ಳಿ ಮತ್ತೆ ಕರಿಬೇವಿನ ಸೊಪ್ಪು ಹಾಕಿ ಇದೊಂದು 30 ಸೆಕೆಂಡ್ಸ್ ಫ್ರೈ ಆದರೆ ಸಾಕು ಫ್ರೆಂಡ್ಸ್ ಈಗ ಈರುಳ್ಳಿ ಮತ್ತು ಇದರ ಜೊತೆಗೆ ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬೀನ್ಸ್ ಟೊಮೆಟೊ ಮತ್ತು ಹಸಿಮೆಣಸು ಇವೆಲ್ಲವನ್ನು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕದೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಉಪ್ಪು ಈಗಾಗಲೇ ಹಾಕೋದ್ರಿಂದ ತರಕಾರಿ ಬಹಳ ಬೇಗನೆ ಬೇಯುತ್ತೆ ಅದರ ಜೊತೆಗೆ ತರಕಾರಿಗೂ ಉಪ್ಪು ಹಿಡಿಯುತ್ತೆ ಇಲ್ಲದಿದ್ದರೆ ತರಕಾರಿ ಸಪ್ಪೆ ಅನಿಸುತ್ತೆ ಹಾಗಾಗಿ ಈಗಲೇ ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದನ್ನೀಗ ಮುಚ್ಚಿಟ್ಟು ಕೇವಲ ಎಣ್ಣೆಯಲ್ಲೇ ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಆಗುವಷ್ಟು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆ ಅದು ಬೇಯ್ತಾ ಇರಲಿ ಈಗ ಒಂದು ಮಿಕ್ಸಿ ಜಾರಿಗೆ ರುಬ್ಬ ಮಸಾಲೆ ಏನು ಹೇಳಿದಿನಲ್ಲ ಅವೆಲ್ಲವನ್ನು ರುಬ್ಬ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮೆಣಸು ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಮೆಂತ್ಯೆ ಗರಂ ಮಸಾಲ ಅರಿಶಿನ ಇವೆಲ್ಲವನ್ನು ಸೇರಿಸಿ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಓಕೆ ಇದಕ್ಕೂ ಮುಂಚೆ ನಾವೀಗ ಇನ್ನೊಂದು ಕುಕ್ಕರಲ್ಲಿ ಬೇಳೆ ಕೂಡ ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊಳ್ಳೋಣ ಸೊ ನಾನು ಆಲ್ರೆಡಿ ತೊಳೆದು ನೆನೆ ಹಾಕಿರುವಂಥ ಬೇಳೆಯನ್ನು ನೀರಿನ ಸಮೇತ ಹಾಕಿದ್ದೀನಿ ಇದಕ್ಕೆ ಒಂದು 1/4 ಚಮಚ ಅರಿಶಿನ 1/4 ಚಮಚ ಎಣ್ಣೆಯನ್ನು ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಬೇಯುತ್ತೆ ಸ್ಮ್ಯಾಶ್ ಮಾಡಲಿಕ್ಕೂ ಈಸಿ ಆಗ್ತದೆ ನಿಮಗೆ ಒಂದು ವೇಳೆ ಬೇಳೆ ತರಿತರಿಯಾಗಿ ಸಿಗಬೇಕಂತ ಹೇಳಿದ್ರೆ ಕುಕ್ಕರ್ಗೆ ಹಾಕುವ ಬದಲು ಡೈರೆಕ್ಟಾಗಿ ತರಕಾರಿ ಒಟ್ಟಿಗೆ ಬೇಯಿಸ್ಕೋಬಹುದಾಗಿದೆ ನಾನಿಲ್ಲಿ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ಸೋ ದಟ್ ಬೇಗನೆ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ನೋಡಿ ಈ ರೀತಿಯಾಗಿ ಇದು ಬೆಂದಿದೆ ಒಂದು ಸ್ವಲ್ಪ ಅಷ್ಟು ಈಗ ಇದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕ್ಕೊಳ್ಳಿ ತರಕಾರಿ ಮುಳುಗುವಷ್ಟು ಒಮ್ಮೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಮುಚ್ಚಿಟ್ಟು ಆಲೂಗಡ್ಡೆ ಮತ್ತು ಎಲ್ಲ ತರಕಾರಿಗಳು ಬೇಯುವ ತನಕ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಒಂದು 2 ರಿಂದ ಇನ್ನು 2 ಅಥವಾ 3 ನಿಮಿಷ ತಗೊಳ್ಳುತ್ತೆ ಸೊ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಬೇಗನೆ ಆಗುತ್ತೆ ಓಕೆ ಈಗ ತರಕಾರಿಯನ್ನು ಚೆಕ್ ಮಾಡ್ಕೊಳ್ಳಿ ಬೆಂದಿದೆ ಇಲ್ಲ ಅಂತ ನೋಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚಾಕು ಅಥವಾ ಸ್ಪೂನ್ ಹಾಕಿದಾಗ ಚೆನ್ನಾಗಿ ಚುಚ್ಚಿಕೊಳ್ತಾ ಇದೆ ಸೊ ಇದಕ್ಕೆ ಪರ್ಫೆಕ್ಟಾಗಿ ಬೆಂದಿದೆ ಈಗ ರುಬ್ಬಿದ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿರುವ ಮಸಾಲೆಯನ್ನು ಕೂಡ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊಡಿ ಮತ್ತೆ ಇದು ಮುಚ್ಚಿಟ್ಟು ಒಂದು 2 ಕುದಿ ಬರುವ ತನಕ ಅಂದರೆ ಮಸಾಲೆ ಸಂಪೂರ್ಣವಾಗಿ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಕಡೆ ನೋಡಿ ವಿಸಿಲ್ ಕೂಡ ಬಿಟ್ಟಿದೆ ಇದು ತಣ್ಣಗಾಗಲಿ ತಣ್ಣಗಾದ ಮೇಲೆ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈಗ ಮಸಾಲೆ ತುಂಬ ಚೆನ್ನಾಗಿ ಕುದೀತಾ ಬರ್ತಾ ಇದೆ ತುಂಬ ಚೆನ್ನಾಗಿ ಕುದ್ದಿದೆ ಈಗ ನಾನು ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆಯನ್ನು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡಿದ್ದೀನಿ ಸೊ ನೀವು ಸ್ಪೂನ್ ಅಥವಾ ಸ್ಪ್ಯಾಚುಲಾ ಇಲ್ಲಾಂತ ಹೇಳಿದ್ರೆ ಸ್ಮ್ಯಾಶರಿಂದ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದಾಗಿದೆ ಈಗ ಅದನ್ನು ಕೂಡ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಅಗತ್ಯಷ್ಟು ನೀರು ಮತ್ತು ಉಪ್ಪು ಕೂಡ ಸೇರಿಸ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪು ಕೂಡ ಸೇರಿಸ್ಕೊಳ್ಳಿ
ಈಗ ಇದು ಒಂದು ಕುದಿ ಬಂದರೆ ಸಾಕು ನಿಮ್ಮ ಸಾಂಬಾರು ರೆಡಿಯಾಗುತ್ತೆ. ನೆನಪಿಡಿ ಫ್ರೆಂಡ್ಸ್, ಈ ರೀತಿ ಯಾವುದೇ ತರಕಾರಿಯ ಹುಳಿ ಮಾಡುವಾಗ ಹುಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ, ಅದನ್ನು ರುಬ್ಬುವಾಗಲೇ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಓಕೆ, ಇದು ಪರ್ಫೆಕ್ಟಾಗಿ ಆಗಿದೆ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಒಗ್ಗರಣೆ ನಾನು ಮೊದಲಿಗೆ ಕೊಟ್ಟಿರುವುದರಿಂದ ಮತ್ತೆ ಒಗ್ಗರಣೆ ಹಾಕ್ತಾ ಇಲ್ಲ, ಕೇವಲ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಅದು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ರುಚಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನಾನು ಜಸ್ಟ್ ಗಾರ್ನಿಷ್ಗೆ ಹಾಕ್ತಾ ಇದ್ದೀನಿ. ಓಕೆ, ಒಮ್ಮೆ ಒಂದು ಮಿಕ್ಸ್ ಕೊಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ನಿಮ್ಮ ಬೀನ್ಸ್ ಆಲೂ ಹುಳಿ ರೆಡಿಯಾಗುತ್ತೆ. ಫ್ರೆಂಡ್, ತುಂಬ ಸಿಂಪಲ್ ಹಾಗೂ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ನಿಮ್ಮೊಂದಿಗೆ ಇಲ್ಲಾದರೂ ಕಾಯಿ ತುರಿ ಇಲ್ಲ ಅಂತೇಳಿದರೆ ನೀವು ಪುಟಾಣಿ ಕೂಡ ಸೇರಿಸ್ಕೊಳ್ಬೋದಾಗಿದೆ ರುಬ್ಬುವಾಗ. ಓಕೆ ಫ್ರೆಂಡ್ಸ್, ಇವಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಮೇಲೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಫ್ರೆಂಡ್ಸ್, ಸರ್ವರಿಗೂ ನಮಸ್ಕಾರ, ಧನ್ಯವಾದಗಳು.